ನೀವು ನೋಡ್ತಾ ಇದ್ದೀರಾ ನ್ಯೂಸ್ ರೆಂಟಿ ಕರ್ನಾಟಕ. ನಾನು ಶ್ರೇಯಾಂಕ ಕುಂತಕೋಳ್. ಪರಿಷತ್ ಫಲಿತಾಂಶದ ದಿನ ಡಿಸೆಂಬರ್ 14 ರಂದು ಡಿಕೆಶಿ ಪ್ರತಿ ಶಬ್ದಕ್ಕೆ ಉತ್ತರ ಸಿಗಲಿದೆ. ಅತ್ಯಂತ ಕಠೋರವಾಗಿ ಉತ್ತರ ಕೊಡ್ತೀನಿ. 1985 ರಿಂದ ಇಲ್ಲಿಯವರೆಗೆ ನಡೆದ ಎಲ್ಲಾ ವಿಚಾರವಾಗಿ ಬಹಿರಂಗ ಮಾಡ್ತೀನಿ. ನನ್ನ ವ್ಯಕ್ತಿತ್ವ ಏನು, ಡಿಕೆಶಿ ವ್ಯಕ್ತಿತ್ವ ಏನು ಎಂದು ಹೇಳ್ತೀನಿ. 14 ರಂದು ಡಿಕೆಶಿ ಜಾರಕಿಹೊಳಿ ವಾರಕಲಿ ನೋಡೋಣ ಎಂದು ಸಹಕಾರ ರಮೇಶ್ ಜಾರಕಿಹೊಳಿ ಬಹಿರಂಗ ಸವಾಲು ಹಾಕಿದ್ದಾರೆ. ಬಿಜೆಪಿ ಪಕ್ಷದ ಮತ್ತೆ ರೌಂಡ್ ಕಾಂಗ್ರೆಸ್ ಸೋಲಬೇಕು. ನೀವು ದಯವಿಟ್ಟು ನೀವು ಯಾಕೆ ಬಂದ್ರೆ ಗೊತ್ತಿದೆ, ಇವತ್ತು ಅದ್ರ ಬಗ್ಗೆ ಉತ್ತರ ಸಿಗಲ್ಲ. ನಾನು 14 ತಾರೀಕು ರಿಜೆಕ್ಟ್ ಕಾರ್ಡ್ ಬಂದು ಅವತ್ತಿಂದ ಪ್ರತಿಯೊಂದು ಡಿ ಕೆ ಶ್ ಕುಮಾರ್ ಉತ್ತರಕ್ಕೆ ಪ್ರತಿಯೊಂದು ಶಬ್ದಕ್ಕೆ ಅದಕ್ಕೆ ಕಠೋರವಾಗಿ ನಾವು ಅವತ್ತು ಉತ್ತರ ಹೇಳ್ತೀವಿ. ನಾವು ಇವತ್ತು ಏನು ಹೇಳಿದ್ರು ನೀವು ಉತ್ತರ ಆದಾಗ ನಾವು ಇಲೆಕ್ಷನ್ ಮೂಡಲಿದ್ದೇವೆ, ಇಲೆಕ್ಷನ್ ಮಾಡಿದ್ವಿ, ಹತಾಶೆ ಭಾವನೆ ಮಾತಾಡುವಂಥ ಸ್ಥಿತಿ ನಮ್ಮಲ್ಲಿಲ್ಲ. ಇತಿಹಾಸ ಬೇರೆ ಕರೆದ್ರೆ 14 ತಾರೀಕು ನೀವು ದಯವಿಟ್ಟು ಅವತ್ತು ಒಂದು ತಾಸು ಬೇಕಾದ ಪ್ರೆಸ್ ಮಾಡಿದ್ರು. ಅವತ್ತು ಇಡೀ 85 ಹಿಡ್ಕೊಂಡು ಇವತ್ತಿನವರೆಗೆ ಏನೇನು ವಿಷಯ ಅದಲ್ಲ, ನಾನು ವ್ಯಕ್ತಿತ್ವ ಅಂತೂ ಅವ್ರ ವ್ಯಕ್ತಿತ್ವ ಅಂತೂ ಎಲ್ಲ ಅವತ್ತು ಡಿಟೇಲ್ ಮಾತಾಡೋಣ. ಅದು ಒಬ್ಬೊಂದು ವಾರ ಆಗಿರುತ್ತೆ. ಬಹಿರಂಗವಾಗಿ ಹೇಳ್ತಾರೆ ಸರ್ ಬಂಡಕರ್ ಯಾರು ಅದು ಹೇಳಿದ ಉತ್ತರ. ಇವತ್ತು ನೀವು ಏನು ಕ್ವಶನ್ ಕೇಳಿ ಇವತ್ತು ಉತ್ತರ ಇಲ್ಲ. 14 ತಾರೀಕು ರಿಜಲ್ಟ್ ಹಿಡ್ಕೊಂಡು ಉತ್ತರ ಆಯ್ತು. 85ನೇ ಇಶ್ವಿಂದ ಇವತ್ತಿನವರೆಗೆ ಜಾರಿಗೆ ಕುಟುಂಬ ಇತ್ತು, ಡಿ ಕೆ ಶಿವ ಕುಟುಂಬ ಇತ್ತು, ಅದ್ರ ಬಗ್ಗೆ ಪ್ರತಿಯೊಂದು ಹೇಳ್ತೀನಿ. ಇಲ್ಲ ಸ್ವಾಮಿ, ಅದು ದಯವಿಟ್ಟು ನೀವು ತಪ್ಪು. ಎರಡನೇ ಅಭ್ಯರ್ಥಿ ನಾವು ಕೇಳಿಲ್ಲ, ಯಾವಾಗ ಕೇಳಿಲ್ಲ. ನಾವು ಓನ್ಲಿ ಮಾತಾಡ್ಕೊಂಡು ಒಬ್ಬ ಸಿಂಗಲ್ ಅಭ್ಯರ್ಥಿ, ಅವ್ರು ಗೆಲ್ಲಿಸಿದ ನಂತರ ಎರಡನೇ ಅಭ್ಯರ್ಥಿ ಕಾಂಗ್ರೆಸ್ ಮಾಡ್ತೀವಿ. ಎಲ್ಲ ಡೈಲಿ ನೋಡಿ, ಡೈಲಿ ನಮ್ದು ನೋಡಿ ವರಿಷ್ಠ ಯಾವಾಗಲೂ ನನ್ನ ಮೇಲೆ ಆಚಾರ ಇದೆ. ವರಿಷ್ಠ ಅದಾರ ತಾನೆ ಇವತ್ತು ಜೀವಂತ ಇದೆ. ಟಿಕೆಟ್ ಮುಗಿಸ್ಬಿಡ್ತೀವಿ ನೋಡ್ರಿ. ಬಿಜೆಪಿ ಆಶಾವಾಯ್ತು, ಟಿಕೆಟ್ ನನ್ನ ಷಡ್ಯಂತ್ರ ಮುಗಿಸಿಬಿಡ್ತೀನಿ ನಾನು. ಇವತ್ತು ಬಿಜೆಪಿ ವರಿಷ್ಠರು ಸಂಘ ಪ್ರಧಾನರು ಆಶಾವಾದ ಇವತ್ತು ನಾನು ಬಿಜೆಪಿಯಲ್ಲಿ ಪ್ರಮುಖನಾಗಿ ಹೊರಗೆ ಬಂದೆ. ಚಂದ್ರು ಸರ್, ಅಲ್ಲ ಸರ್, ಈಗ ಒಂದು ರಮೇಶ್ ಜಾರಕಿಹೊಳಿ ಅವರು ಏನೇ ಮಾಡಿದ್ರು ಕೂಡ ಚಾಲೆಂಜಿಗಾಗಿ ತೆಗೆದುಕೊಂಡ್ರೆ ಬಿಡಂಗಿಲ್ಲ ಅನ್ನುವಂಥದ್ದು. ಆ ಭಯ ಭೀತಿ ಇವ್ರಿಗೆ ಕಾಡಕತ್ತೆ. ನನಗೆ ಗೊತ್ತಿಲ್ಲ, ಅದು ಮೊನ್ನೆ ಅವರು ಡಿ ಕೆ ಶಿವಕುಮಾರ್ ಪ್ರೆಸ್ ಮೀಟ್ ನೀವು ಉತ್ತರ ನೀವು ಹುಡುಕ್ಬೋದು. ಅಲ್ಲ, ನೀವು ಬ್ಲ್ಯಾಕ್ಮೇಲ್ ಮಾಡಕತ್ತೀರ ಸರ್? ಬ್ಲ್ಯಾಕ್ಮೇಲ್ ಯಾರು ಮಾಡ್ತಾರೆ? 14 ತಾರೀಕು ಹೇಳ್ತೀನಿ. ಪಕ್ಷ ಮೊದಲೇ ಮೇಲೆ ಉಳಿಸ್ಕೊಳ್ಳಿ, ಮುಂದೆ ನೋಡೋಣ. 14 ತಾರೀಕು ಡಿಟೇಲ್ ಹೇಳ್ತೀನಿ ದಯವಿಟ್ಟು. ಒಳ್ಳೊಳ್ಳೆ ಕ್ವಶನ್ ಆಗಿ ಇವತ್ತು ಏನು ಉತ್ತರ ಸಿಗಲ್ಲ. 14 ತಾರೀಕು ಒಂದು ತಾಸು ಮಾಡಿ ಪ್ರೆಸ್ ಮೀಟ್ ಸಮಾಧಾನ ಕೇಳಿ, ಸಮಾಧಾನ ಹೇಳ್ತೀನಿ. ಏನು ಟ್ವಿಸ್ಟ್ ಮಾಡಕ್ ಹೋಗ್ಬೇಡ್ರಿ. ಆದ್ರೆ ಅವತ್ತು ವಾರ ಆಗಲಿ, ಡಿ ಕೆ ಶಿವಕುಮಾರ್ ಜಾರಕಿಹೊಳಿ ವಾರ ಆಗಲಿ. 14 ತಾರೀಕು ದುರ್ವೇಕನಲ್ಲ ನಮ್ಮ ಪಕ್ಷದ ಇನ್ನೂ ಹೆಚ್ಚಿಗೆ ಏನ್ ಮಾಡ್ಬೇಕು ಕಾಣುವುದ್ರಿ ನಮಗೆ. ನೀವು ಮೊಬೈಲ್ ಹಿಡ್ಕೊಂಡು ಮ್ಯಾಲೆ ಹೆಂಗ್ ಗೊತ್ತಾಗುತ್ತೆ ನಮಗೆ?